हेलो फ्रेंड्स, स्वागत है एक एक टेक कनाडा चैनल के। इंडियन रेलवेज़ इलाके इन द भर्जरी जॉब बंपर ऑफर वन नीडिदे। तमगे ईगागले गोत्तिरबहुदु इंडियन रेलवेज़ इन द ई 62,907 हुद्देगळु हागु इन 26,502 ಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಒಟ್ಟಾರೆ ಎರಡು ಬೇರೆ ಬೇರೆ ಅಧಿಸೂಚನೆಯನ್ನು ರೈಲ್ವೆ ಇಲಾಖೆ ಬಿಡುಗಡೆ ಮಾಡಿದೆ. ಮೊದಲನೇ ಅಧಿಸೂಚನೆಯನ್ನು 3 ಫೆಬ್ರವರಿ 2018 ಹೊರಡಿಸಲಾಯಿತು. ಅದರಲ್ಲಿ ಟೆಕ್ನಿಷಿಯನ್ ಹಾಗೂ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಮತ್ತು ಎರಡನೇದಾಗಿ 10 ಫೆಬ್ರವರಿ 2018 ಮತ್ತೊಂದು ಅಧಿಸೂಚನೆಯನ್ನು ಹೊರಡಿಸಿತು. ಅದರಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲಾಗುತ್ತದೆ. ಯಾವುದೇ ನೇಮಕ ಅಧಿಸೂಚನೆಯನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾದ ಅಂಶ. ಅದರಲ್ಲಿ ಈ ಒಂದು ಎರಡು ಅಧಿಸೂಚನೆಗಳಲ್ಲಿ ಬಹಳಷ್ಟು ಕನ್ಫ್ಯೂಷನ್ಗಳು ಇದೆ. ನಾನು ಬಹಳಷ್ಟು ಯೂಟ್ಯೂಬ್ನ ಕಮೆಂಟ್ಸ್ನಲ್ಲಿ ನೋಡಿದೆ, ಬಹಳಷ್ಟು ಜನರಿಗೆ ಇದು ಯಾವ ಬೇಸ್ ಮೇಲೆ ಇದೆ, ಇದರಲ್ಲಿ ಎಕ್ಸಾಮ್ ಯಾವ ಆಧಾರದ ಮೇಲೆ ಇದೆ, ಅಥವಾ ಆನ್ಲೈನ್ ಇದೆ, ಆಫ್ಲೈನ್ ಇದೆ, ಅಥವಾ ಇದ್ರ ಯಾವ ಪೋಸ್ಟ್ಗಳಿಗೆ ಯಾರು ಅಪ್ಲೈ ಮಾಡಬಹುದು, ಈ ಥರ ಎಲ್ಲ ಬಹಳಷ್ಟು ಕನ್ಫ್ಯೂಷನ್ಗಳನ್ನು ಇದರಲ್ಲಿ ಇದೆ. ಆದ ಕಾರಣ ನಾನು ಒಂದು ಈ ವಿಡಿಯೋ ಮುಖಾಂತರ ತಮಗೆ ಆದಷ್ಟು ಒಂದು ಸ್ವಲ್ಪ ಕೆಲವೊಂದು ಡೌಟ್ಗಳನ್ನು ಕ್ಲಿಯರಿಫೈ ಮಾಡಲು ಪ್ರಯತ್ನಿಸುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಬನ್ನಿ ಶುರು ಮಾಡೋಣ. ಇದು ರೈಲ್ವೆ ಇಲಾಖೆಯಿಂದ ಡಿ ಗ್ರೂಪ್ಗೆ ಆಹ್ವಾನಿಸಲಾದಂಥ ಹುದ್ದೆಗಳ ಅಧಿಸೂಚನೆ. ಇದರಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ಅಪ್ಲೈ ಮಾಡಲು ಅವಕಾಶವಿದೆ. ಮೊದಲನೇದಾಗಿ ಅಧಿಸೂಚನೆಯನ್ನು 10 ಫೆಬ್ರವರಿ 2018 ಬಿಡುಗಡೆಯಾಯಿತು. ಕೊನೆಯ ದಿನಾಂಕ ಅಪ್ಲಿಕೇಶನ್ ಸಲ್ಲಿಸೋಕ್ಕೆ 12/3/2018 ರಾತ್ರಿಯೇ 12 ಗಂಟೆ ಒಳಗೆ. ನಂತರ ಇದರ ಎಕ್ಸಾಮ್ ಇದರಲ್ಲಿ ಏಪ್ರಿಲ್ ಮತ್ತು ಮೇ 2018 ನಡೆಯಬಹುದು. ಇದು ಟಿನೇಟಿವ್ಲಿ ಶೆಡ್ಯೂಲ್ ಆಗಿದೆ. ನಂತರ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಟು ಓನ್ಲಿ 1 RRB. ಈ ಯಾವುದೇ ಅಭ್ಯರ್ಥಿಯನ್ನು ಯಾವುದಾದರೂ 1 RRBಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ ಸ್ಯಾಲ್ರಿ ನಿಮಗೆ 18,000 ಬೇಸಿಕ್ ಪೇ ಮೂಲ ವೇತನ ಇರ್ತದೆ, ಮತ್ತು ಬೇರೆ ಅಲಂ ಸೇರಿ 22-23,000 ಸ್ಯಾಲ್ರಿ ತಿಂಗಳಿಗೆ ನಿಮಗೆ ಸಿಗ್ಬೋದು. ಏಜ್ ಲಿಮಿಟ್ 18-31 ಮಿನಿಮಮ್ 18 ವಯಸ್ಸು ಇರಬೇಕು, ಮ್ಯಾಕ್ಸಿಮಮ್ 31 ವರ್ಷ ತುಂಬಿರಬೇಕು. SC ST ಮತ್ತು OBCಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ನಂತರ ಇದರಲ್ಲಿ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತದೆ. ಆನ್ಲೈನ್ ಆಗಿ ಫುಲ್ ಆನ್ಲೈನ್ ಟೆಸ್ಟ್ ಇದರಲ್ಲಿ ಇರುತ್ತದೆ. ಆನ್ಲೈನ್ ಟೆಸ್ಟ್ನಲ್ಲಿ ಎಲಿಜಿಬಲ್ ಆದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಮಾಡಲಾಗುವುದು. ಎಲ್ಲ ಹಂತದಲ್ಲಿ ಅಭ್ಯರ್ಥಿಯ ಸಿಗ್ನೇಚರ್ ಒಂದೇ ರೀತಿ ಅಥವಾ ಒಂದೇ ಥರ ಆಗಿರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ ಕೂಡ ಸಿಗ್ನೇಚರನ್ನು ಒಂದೇ ಥರ ಆಗಿರಬೇಕು. ವ್ಯತ್ಯಾಸವಾದಲ್ಲಿ ತಮ್ಮ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸಲಾಗುವುದು. ನಂತರ ಈ ಒಂದು ಹುದ್ದೆಗಳ ವರ್ಗೀಕರಣ ನೀವು ನೋಡಬಹುದು. ಬೆಂಗಳೂರು RRBನಲ್ಲಿ UR ಅಂದರೆ ಅನ್ರಿಸರ್ವ್ಡ್ ಅಥವಾ ಜನರಲ್ ಕ್ಯಾಟಗರಿ, ಇವರಿಗೆ SC ST OBC ಟೋಟಲ್ ಆಗಿ 2,793 ಹುದ್ದೆಗಳು ಇಲ್ಲಿ ಕಾಣುತ್ತಿವೆ. ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ಬ್ಯಾಕ್ಲಾಗ್ ಹ್ಯಾಂಡಿಕ್ಯಾಪ್ಡ್ ಹುದ್ದೆಗಳ ವರ್ಗೀಕರಣವನ್ನು ಇಲ್ಲಿ ನೀವು ನೋಡಬಹುದು. ಒಟ್ಟಾರೆ ಎಲ್ಲ RRBಯಲ್ಲಿ 62,907 ಹುದ್ದೆಗಳನ್ನು ನೇಮಕಾತಿ ಮಾಡಲಾಗುತ್ತದೆ. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಫಾರ್ ದ ಪೋಸ್ಟ್ ಜನರಲ್ ಆಗಿ ಜನರಲ್ ಫಿಟ್ನೆಸ್ನಲ್ಲಿ ಎಲ್ಲರಿಗೂ ಫಿಸಿಕಲಿ ಫಿಟ್ ಆಗಿರಬೇಕು ಎಲ್ಲದರ ರೀತಿಯಿಂದ.
ನಂತರ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಇದು A2 B1 B2 C1, ಇದು ನಿಮಗೆ ಡಿಸ್ಟೆನ್ಸ್ ವಿಷನ್ ಅಂದರೆ ನಿಮ್ಮ ದೃಷ್ಟಿ ಹೇಗಿದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾವು ಇಂಡಿಯನ್ ರೈಲ್ವೇಸ್ ವೆಬ್ಸೈಟಿಂದ ಪಡೆದುಕೊಳ್ಳಬಹುದು. ನಂತರ ನ್ಯಾಷನಾಲಿಟಿ ಅಥವಾ ಸಿಟಿಸನ್ಶಿಪ್, ಯಾವ್ಯಾವ ಯಾರು ಸಿಟಿಸನ್ ಅರ್ಜಿಗೆ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಈಗ ಏಜ್ ಲಿಮಿಟ್, ಮಿನಿಮಮ್ ಏಜ್ 18 ಇಯರ್ಸ್, ಮ್ಯಾಕ್ಸಿಮಮ್ 31 ಇಯರ್ಸ್ ಆಗಿರಬೇಕು. ಇಲ್ಲಿ ಡೇಟ್ ಆಫ್ ಬರ್ತ್ ಈ ಅನುಸಾರವಾಗಿರಬೇಕು, URಗೆ, OBCಗೆ, SC ST ಗೆ. ಮತ್ತು ಲೋವರ್ ಲಿಮಿಟ್ ಎಲ್ಲ ಕಮ್ಯುನಿಟೀಸ್ಗೆ 1/7/2000. ಇದಕ್ಕಿಂತ ಇದೆ ಶೈಕ್ಷಣಿಕ ವಿದ್ಯಾರ್ಹತೆ, ಎಜುಕೇಷನಲ್ ಕ್ವಾಲಿಫಿಕೇಷನ್. ಇದರಲ್ಲಿ ಎಜುಕೇಷನಲ್ ಹಾಗೂ ಟೆಕ್ನಿಕಲ್, ತಾಂತ್ರಿಕ ಹಾಗೂ ಶೈಕ್ಷಣಿಕ ಅರ್ಹತೆ ಹೊಂದಿದವರು ಈ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದು ಅಥವಾ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ಟೆಕ್ನಿಕಲ್ ಕೋರ್ಸಿಗೆ ಅಥವಾ ಯಾವ ಎಜುಕೇಷನಲ್ ಕೋರ್ಸ್ ಮಾಡಿದವರು ಈ ಒಂದು ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಸಬಹುದು ಎಂಬುದನ್ನು ನಾನು ನಂತರ ಒಂದು ಡಿಟೇಲ್ ಆಗಿ ಹೇಳುತ್ತೇನೆ. ಈಗ ಒಂದು ಫೀ, ಎಕ್ಸಾಮಿನೇಷನ್ ಫೀ ಬಗ್ಗೆ ಮಾಹಿತಿ. ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ, SC ST, ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಇವರಿಗೆ 250. ಅದು 250 ರೂಪಾಯಿಯನ್ನು ರೀಫಂಡ್ ಮಾಡಲಾಗುವುದು. ನಂತರ ಪೇಮೆಂಟನ್ನು ನೀವು ಎರಡು ವಿಧಾನದಲ್ಲಿ ಮಾಡಬಹುದು. ಮೊದಲನೇದು ಆನ್ಲೈನ್, ನಂತರ ಆಫ್ಲೈನ್ ಆಗಿ SBI ಬ್ರಾಂಚ್ ಯಾವುದಾದ್ರೆ ಬ್ರಾಂಚ್ನಲ್ಲಿ ಅಥವಾ ಪೋಸ್ಟ್ ಆಫೀಸ್ ಕಂಪ್ಯೂಟರೈಸ್ಡ್ ಪೋಸ್ಟ್ ಆಫೀಸ್ನಲ್ಲಿ ಕೂಡ ನೀವು ಪೇಮೆಂಟನ್ನು ಮಾಡಬಹುದು. ಈ ಒಂದು ನಂತರ ವರ್ಟಿಕಲ್ ಹಾರಿಜೆಂಟಲ್ ರಿಸರ್ವೇಷನ್ ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ರಿಸರ್ವೇಷನ್ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಹಾಗೂ ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಇವ್ರ ಬಗ್ಗೆ ರಿಸರ್ವೇಷನ್ ಬಗ್ಗೆಯೂ ಕೂಡ ಇಲ್ಲಿ ಡಿಟೇಲ್ಸ್ ಕೊಡಲಾಗಿದೆ. ಮುಖ್ಯವಾದ ವಿಷಯ ಎಂದರೆ ರಿಕ್ವೈರ್ಮೆಂಟ್ ಪ್ರೋಸೆಸ್, ಒಂದು ಈ ನೇಮಕಾತಿಗೆ ಆಯ್ಕೆ ವಿಧಾನ. ಈ ನೇಮಕಾತಿ ಆಯ್ಕೆ ವಿಧಾನ ಒಟ್ಟು 3 ಹಂತದಲ್ಲಿ ನಡೆಯಲಿದ್ದು, ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್. ಈ 3 ಹಂತದಲ್ಲಿ ನಡೆಯುತ್ತದೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ ಇದು ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಆಗಿದ್ದು, ಇದರಲ್ಲಿ ಒಟ್ಟು 100 ಪ್ರಶ್ನೆಗಳು, ಇದರ ಸಮಯ 90 ನಿಮಿಷ. ಹಾಗೂ ಇದರಲ್ಲಿ ಬೇರೆ ಬೇರೆ ವಿಷಯಗಳನ್ನು ಇಲ್ಲಿ ನೀವು ನೋಡಬಹುದು. ಈ ಒಂದು CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ ಜನರಲ್ ಕೆಟಗರಿ 40%, OBC 30, SC 30, ST 30, ಇದು ಮಿನಿಮಮ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಎಲಿಜಿಬಿಲಿಟಿಗೆ. ಇದು ಕಡ್ಡಾಯವಾಗಿ ತಗೊಳ್ಳಲೇಬೇಕಾದಂಥ ಒಂದು ಸಂದರ್ಭ. ಈ 4 ವಿಷಯದಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುವುದು. CBTಯಲ್ಲಿ ಎಲಿಜಿಬಲ್ ಆದರೆ ತಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಇದರ ಒಂದು ಮಾಹಿತಿ. ಮೇಲ್ ಕ್ಯಾಂಡಿಡೇಟ್ಸ್ಗೆ 35 kg ಹೊರಿಯುವ ಸಾಮರ್ಥ್ಯ ಇರಬೇಕು ಹಾಗೂ 100 ಮೀಟರ್ ರನ್ನಿಂಗ್ 2 ನಿಮಿಷದಲ್ಲಿ ಪೂರ್ಣ ಮಾಡಬೇಕು ಒಂದೇ ಚಾನ್ಸ್ನಲ್ಲಿ, ಹಾಗೂ 1000 ಮೀಟರ್ ರನ್ನಿಂಗನ್ನು 4 ನಿಮಿಷ ಹಾಗೂ 15 ಸೆಕೆಂಡ್ನಲ್ಲಿ ಇದು ಒಂದೇ ಚಾನ್ಸ್ನಲ್ಲಿ ಪೂರ್ಣಗೊಳಿಸಬೇಕು. ಅದೇ ರೀತಿ ಮಹಿಳಾ ಅಭ್ಯರ್ಥಿಗೆ 25 kg ಭಾರ ಹೊರಿಯುವ ಸಾಮರ್ಥ್ಯ ಇರಬೇಕು ಹಾಗೂ 100 ಮೀಟರ್ ರನ್ನಿಂಗ್ 2 ನಿಮಿಷದಲ್ಲಿ ಒಂದೇ ಚಾನ್ಸ್ನಲ್ಲಿ ಓಡುವ ಸಾಮರ್ಥ್ಯ, ಹಾಗೂ 1000 ಮೀಟರ್ ರನ್ನಿಂಗನ್ನು 5:40 ಮಹಿಳೆ ಅಭ್ಯರ್ಥಿಗೆ ಓಡುವ ಒಂದು ಸಾಮರ್ಥ್ಯವನ್ನು ಇರಬೇಕು. 2 ಹಂತದಲ್ಲಿ ಅಂದರೆ CBT ಹಾಗೂ PET 2 ಹಂತದಲ್ಲಿ ಎಲಿಜಿಬಲ್ ಆದರೆ ತಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಾಲ್ ಮಾಡಲಾಗುವುದು. ಅಪ್ಲಿಕೇಶನ್ಗೆ ಅಪ್ಲೋಡ್ ಮಾಡಬೇಕಾದ ಫೋಟೋಸಿನ ಸೈಜು JPG ಫಾರ್ಮೆಟ್ನಲ್ಲಿ 20-50 kg ಇರಬೇಕು. ಇದು ಒಂದು ಮುಖ್ಯ ಅಂಶ ಏನೆಂದರೆ, ನೀವು ಒಂದು RRBಗೆ ಅರ್ಜಿ ಸಲ್ಲಿಸಿ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ ಮತ್ತು ಬೇರೆ RRBಗೆ ರಿಜಿಸ್ಟ್ರೇಷನ್ ಅಥವಾ ಅರ್ಜಿ ಹಾಕಲು ನಿಮಗೆ ಅವಕಾಶ ಇರೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಪರೀಕ್ಷೆ ಭಾಷೆ
ಪರೀಕ್ಷೆ ಭಾಷೆ ಅರ್ಜಿ ನಮೂನೆಯಲ್ಲಿ ಡಿಫಾಲ್ಟಾಗಿ ಇಂಗ್ಲೀಷ್ ಇರುತ್ತದೆ. ತಾವು ಬೇಕಾದರೆ ಕನ್ನಡ, ತಮಿಳು, ತೆಲುಗು ಅಥವಾ ನಿಮಗೆ ಮಾಡಬೇಕಾದಂಥ ಫೋಟೋವಿನ ಸೈಜ್, ಗಾತ್ರ ಹಾಗೂ ಸೈಜ್ ಅದರ ಫಾರ್ಮೆಟನ್ನು ಕೊಡಲಾಗಿದೆ. ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ನಿಮಗೆ ಡೌಟ್ ಬಂತು, ಅಪ್ಲಿಕೇಶನಲ್ಲಿ ಏನಾದರೂ ತಪ್ಪು ಮಾಹಿತಿಯನ್ನು ನೀವು ತುಂಬಿದರೆ, ಅದಕ್ಕೆ ಮಾಡಿಫೈ ಮಾಡಬೇಕು, ಚೇಂಜ್ ಮಾಡಬೇಕು ಅಂದಲ್ಲಿ ನಮಗೆ 750 ರೂಪಾಯಿ ನಾನ್ ರಿಫಂಡೆಬಲ್ RRBಗೆ ಕಟ್ಟಬೇಕಾಗುತ್ತದೆ. ಆ ಕಟ್ಟಿದ ನಂತರ ನಿಮಗೆ ಮಾಡಿಫೈ ಮಾಡೋಕ್ಕೆ ಅವಕಾಶವಿರುತ್ತದೆ. ಆದರೆ ತಾವು ಇಲ್ಲೇ RRB ಚೇಂಜ್, ತಮಗೆ ಇಲ್ಲಿ RRB ಚೇಂಜ್ ಮಾಡೋಕ್ಕೆ ಅನುಮತಿ ಇರುವುದಿಲ್ಲ. ನಿಮ್ಮ ಒಂದು ಅಪ್ಲಿಕೇಶನ್ ಇನ್ವ್ಯಾಲಿಡ್ ಅಥವಾ ರಿಜೆಕ್ಟ್ನೂ ಆಗಬಹುದು. ಕಾರಣವೇನೆಂದರೆ ಇನ್ವ್ಯಾಲಿಡ್ ಫೋಟೋಗಳನ್ನು ಅಪ್ಲೋಡ್ ಮಾಡಿದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಅಥವಾ ಗ್ರೂಪ್ ಫೋಟೋ ಅಥವಾ ಕ್ಯಾಪ್ ಹಾಕಿಕೊಂಡು ಅಥವಾ ಗ್ಲಾಸ್ ಹಾಕಿಕೊಂಡು ಇಂಥ ಒಂದು ಫೋಟೋ ನೀವು ಅಪ್ಲೋಡ್ ಮಾಡಿದ್ದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಬಹುದು. ಮತ್ತೊಂದು ಕಾರಣವೇನೆಂದರೆ ನೀವು ಒಂದು RRBಗೆ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದಲ್ಲಿ ಅಥವಾ ಒಂದಕ್ಕಿಂತ ಹೆಚ್ಚು RRBಗೆ ಅರ್ಜಿ ಸಲ್ಲಿಸಿದಲ್ಲಿ ಕೂಡ ನಿಮ್ಮ ಒಂದು ಅಪ್ಲಿಕೇಶನನ್ನು ರಿಜೆಕ್ಟ್ ಆಗಬಹುದು. ಹಾಲ್ ಟಿಕೆಟ್ ತಮಗೆ ಮೊಬೈಲ್ ಅಥವಾ ಇಮೇಲ್ ಮುಖಾಂತರ ತಮಗೆ ಕಾಂಟ್ಯಾಕ್ಟ್ ಮಾಡಲಾಗುವುದು. ಒಂದು ಎಕ್ಸಾಮ್ ಟೈಮಲ್ಲಿ ಅಥವಾ ಎಕ್ಸಾಮ್ ದಿನ ನೀವು ತಮ್ಮ ಹಾಲ್ ಟಿಕೆಟ್ ಜೊತೆಗೆ ಒಂದು ವ್ಯಾಲಿಡ್ ಫೋಟೋ ಐ ಡಿ, ವೋಟರ್ ಕಾರ್ಡ್, ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪ್ಯಾನ್ ಕಾರ್ಡ್ ಯಾವುದಾದರೂ ಒಂದು ಫೋಟೋ ಐ ಡಿಯನ್ನು ಜೊತೆಗೆ ತೆಗೆದುಕೊಳ್ಳಿ ಹೋಗಬೇಕದು ಆಗುತ್ತದೆ. ಮತ್ತು ಒಂದು ರೀಸೆಂಟ್ ಫೋಟೋ ಅಪ್ಲಿಕೇಶನಲ್ಲಿ ತಾವು ಯಾವುದು ಫೋಟೋವನ್ನು ಅಪ್ಲೋಡ್ ಮಾಡಿದಿರಿ ಆ ಒಂದು ಫೋಟೋವನ್ನು ಜೊತೆಗೆ ತೆಗೆದುಕೊಳ್ಳು ಒಯ್ಯುವುದು. ಈ ಒಂದು ಎಲ್ಲ RRB ವೆಬ್ಸೈಟ್ಗಳ ಒಂದು ಸ್ಕ್ರೀನಲ್ಲಿ ನೀವು ಕಾಣ್ತಿದ್ದೀರಿ. ಅನಂತರ ಎಲ್ಲ RRBಗಳ ಕಾಂಟ್ಯಾಕ್ಟ್ ನಂಬರ್, ತಮಗೆ ಏನಾದರೂ ಡೌಟ್ ಇದ್ದರೆ ಬೆಂಗಳೂರು RRBಗೆ ಕಾಲ್ ಮಾಡಿ ಕೇಳಬಹುದು. ಒಂದು ಕೆಲವೊಂದು ಫಾರ್ಮ್ ಮತ್ತು ಸರ್ಟಿಫಿಕೇಟ್ಗಳ ನಮೂನೆಯನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಮುಖ್ಯವಾದ ಮೇನ್ ಪಾಯಿಂಟ್ ಏನೆಂದರೆ ಇದು ಪೋಸ್ಟಿಂಗ್ ಪ್ಯಾರಾಮೀಟ್ರ್, ಅಂದರೆ ಟೋಟಲ್ 28 ಟೈಪ್ಸ್ ಪೋಸ್ಟ್ ಅವೈಲೇಬಲ್ ಇದ್ದಾವೆ. ಅದರಲ್ಲಿ 24 to 28, 24ರಿಂದ 28ರವರೆಗಿನ ಪೋಸ್ಟ್ಗಳು SSLC ಆದವರಿಗೆ ಅನ್ವಯವಾಗುವುದು, ಅಥವಾ ITI ಮಾಡಿದವರಿಗೆ ಕೂಡ ಅದು ಆ ಪೋಸ್ಟನ್ನು ಅಪ್ಲಿಕೇಬಲ್ ಆಗುತ್ತದೆ. ಒಂದು ಪೋಸ್ಟ್ ಪ್ಯಾರಾಮೀಟರ್ಸ್, ಇದರಲ್ಲಿ 1ರಿಂದ 23ರವರೆಗಿನ ಹುದ್ದೆಗಳಿಗೆ ವಿದ್ಯಾರ್ಹತೆ ITI ಅಥವಾ SLC ಮೇಲೆ ಅಪ್ರೆಂಟಿಶಿಪ್ ಕೋರ್ಸ್ ಮಾಡಿರಬೇಕು. 24ರಿಂದ 28ರವರೆಗಿನ ಹುದ್ದೆಗಳಿಗೆ SSLC ಅಥವಾ ITI, ಇವರು ಇಬ್ಬರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದು. ಕೊನೆಯದಾಗಿ RRB ವೈಸ್ ಹುದ್ದೆಗಳ ವರ್ಗೀಕರಣ, ಎಲ್ಲ RRBಗಳ ಹುದ್ದೆಗಳು ಇಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ತಾವು ನೋಟಿಫಿಕೇಷನ್ ಅಧಿಸೂಚನೆಯಲ್ಲಿ ನೋಡಿಕೊಳ್ಳಬಹುದು. ಕೊನೆಯಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದು ಏನೆಂದರೆ, ವಿದ್ಯಾರ್ಥಿಯನ್ನು SSLC, ITI, ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಯಾವುದೇ ಟೆಕ್ನಿಕಲ್ ಕೋರ್ಸ್ ಮಾಡಿದವರಿಗೆ ಈ ಎಲ್ಲ ಹುದ್ದೆಗಳು ಅನ್ವಯವಾಗುತ್ತವೆ. ಬಟ್ SLC ಮಾಡಿದವರಿಗೆ ಕೆಲವೊಂದು ಹುದ್ದೆಗಳು ಅಷ್ಟೇ ಅನ್ವಯವಾಗುವುದು. ನಂತರ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಏಕೆಟೆಕ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಪ್ರಕ್ರಿಯೆಯನ್ನು ಅಪ್ಡೇಟನ್ನು ಪಡೆಯೋದಕ್ಕೆ.